ನಮಸ್ಕಾರ, ನಾನು ದೊಡ್ಡೋಳೂರು ವಿನಯ ಚಂಗಪ್ಪ ಅಂತೇಳಿ. ದೊಡ್ಡೋಳೂರು ವಿಲೇಜು, ತೋಮರಪೇಟೆ ತಾಲೂಕು, ಕೊಡಗು ಡಿಸ್ಟಿಕ್. ನಾನು ಇವಾಗ ನಮ್ಮ ತೋಟದಲ್ಲಿದ್ದೀನಿ. ನಾನೊಂದು 2 ಇಯರ್ಸ್ ಬ್ಯಾಕಿಂದ ಪೇಪರಲ್ಲಿ ಸ್ವಲ್ಪ ಬೆಳ್ಳಿ ಸಾಯದೆಲ್ಲ ಕಾಣ್ತಾ ಇತ್ತು. ಅದನ್ನು ವಿಡಿಯೋ ನೋಡಿ ಡಾಕ್ಟರ್ ಸಾಯಿಲ್ನ ಅಪ್ಲೈ ಮಾಡಬೇಕು ಅಂತ ನಾನು ಕಾಲ್ ಮಾಡಿದಾಗ ಅವರು ಸಜೆಸ್ಟ್ ಮಾಡಿದ್ರು ಡಾಕ್ಟರ್ ಸಾಯಿಲ್ನ ಯೂಸ್ ಮಾಡಿ ಅಂಥೇಳಿ. ಈ ಪೇಪರ್ ಬಳ್ಳಿಗೆಲ್ಲೂ 1.5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೆ. ಅದಾಗಿದ್ದರಿಂದ ಬಳ್ಳಿಗಳು ಸ್ವಲ್ಪ ಸಾಯೋದು ಕಮ್ಮಿ ಆಯಿತು, ಮತ್ತು ನಂಗೆ ಸ್ವಲ್ಪ ಇಳುವರೆಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಅದಕ್ಕೆ ಈ ವರ್ಷನೂ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದ್ರಿಂದ ಏನಂತಂದರೆ, ನನಗೆ ಫಸ್ಟ್ ಇಯರು ಯೂಸ್ ಮಾಡಿದ ವರ್ಷ ಸ್ವಲ್ಪ ಕ್ರಾಪ್ ಚೆನ್ನಾಗಿತ್ತು, ಸಲ ಈ ವರ್ಷನೂ ಅದೇ ಥರ ಎವರೇಜ್ ಇಳುವರಿ ಬಂದಿದೆ ನನಗೆ. ಸೊ ಈಗ ನೀವು ನೋಡ್ಬೋದು, ಇದು ಬಳ್ಳಿ ಎಲ್ಲ ನೋಡ್ಬೋದು. ಇದು ಇಷ್ಟು ದೊಡ್ಡ ಬಳ್ಳಿ ಆಗಿದ್ರೂ ಹಳದಿ ಬಣ್ಣಕ್ಕೆ ಬಂದು ಮಳೆ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಫುಲ್ ಹಳದಿಯಾಗಿ ಒಂದು 2-3 ತಿಂಗಳಲ್ಲೆಲ್ಲ ಸತ್ತೋಗ್ಬಿಡ್ತಿತ್ತು. ಅದನ್ನು ಡಾಕ್ಟರ್ ಸಾಯಿಲ್ ಅಪ್ಲೈ ಮಾಡಿದ್ಮೇಲೆ ಈಗ ಸಾಯದು ಸ್ವಲ್ಪ ಕಮ್ಮಿಯಾಗಿದೆ, ಇಳುವರಿನೂ ಚೆನ್ನಾಗಿದೆ, ಮತ್ತು ಮಣ್ಣನ್ನು ಸಹ ಅಷ್ಟೇ ಮೃದುವಾಗಿದೆ, ಸ್ಮೂತಾಗಿ ಚೆನ್ನಾಗಿದೆ ಇವಾಗ ಮಣ್ಣೆಲ್ಲ. ಮತ್ತು ನಿಮಗೆ ಇಳುವರಿಲಿ ಹೇಳಬೇಕು ಅಂತಂದರೆ, ನನಗೆ ಬಿಫೋರ್ ಲಾಸ್ಟ್ ಇಯರು ಎವರೇಜ್ ಇಳುವರಿ ತುಂಬ ಚೆನ್ನಾಗಿತ್ತು, ಬಂಪರ್ ಕ್ರಾಪೇ ಬಂದಿತ್ತು ಮೆಣಸಲ್ಲಿ. ಆದರೆ ನೆಕ್ಸ್ಟ್ ಇಯರ್ ಸಾಮಾನ್ಯವಾಗಿ ಕ್ರಾಪಲ್ಲಿ ಕಮ್ಮಿ ಆಗುತ್ತೆ, ಬಟ್ ನನಗೆ ಈ ಡಾಕ್ಟರ್ಸ್ ಆಯಿಲ್ ಯೂಸ್ ಮಾಡಿದ್ಮೇಲೆ ಎವರೇಜ್ ಬಂದಿದೆ. ಒಂದು 400 ಬಳ್ಳಿಯಲ್ಲಿ ಫಸಲು ಬರೋಂಥ 400 ಬಳ್ಳಿ ಇದೆ. ಅದರಲ್ಲಿ ಲಾಸ್ಟ್ ಇಯರು 550 ಕೆ ಜಿ ಬಂದಿತ್ತು, ಈ ವರ್ಷನೂ 550 ಕೆ ಜಿ ಬಂದಿತ್ತು. ನನಗೆ ಎವರೇಜಾಗಿ ಇಳುವರಿ ಬರ್ತಾಯಿದೆ ಅದರಲ್ಲಿ. ಒಂದು 2 ವರ್ಷದಿಂದ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎವರೇಜಾಗಿ ಕ್ರಾಪ್ ಬರ್ತಾ ಇದೆ, ಕಮ್ಮಿ ಏನಂತ ಆಗಿಲ್ಲ ಅದರಲ್ಲಿ. ನೀವಿಲ್ಲಿ ನೋಡ್ಬೋದು, ಇದೆಲ್ಲ ಅಪ್ಲೈ ಮಾಡಿದ್ಮೇಲೆ ವೈಟ್ ರೂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಇಲ್ಲಿ. ಇದು ನೆಕ್ಸ್ಟು ಗಿಡ ಬೆಳವಣಿಗೆಗೂ ಚೆನ್ನಾಗಿ ಸಹಕರಿಸ್ತದೆ. ಇದು ಕಾಣಿಸ್ಬೋದು ಇಲ್ಲಿ ವೈಟ್ ರೂಟ್ಸ್ ಎಲ್ಲ ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋದ್ರಿಂದ ಚೆನ್ನಾಗಾಗಿದೆ, ಪೇಪರ್ಗೆಲ್ಲ ಚೆನ್ನಾಗಾಗಿದೆ. ಸೊ ನಾನೀಗ ಕಾಫಿಗೂ ಒಂದು ಫ್ಲಾಟಿಗೆ ಈ ಸರಿಯಿಂದ ಯೂಸ್ ಮಾಡಬೇಕಂಥೇಳಿ ಒಂದು ಸರಿ ಒಂದು 1,000 ಗಿಡಕ್ಕೆ ಹಾಕ್ಬಿಟ್ಟು ನೋಡಿ ಮತ್ತೆ ಯೂಸ್ ಮಾಡಬೇಕು ಅಂತಿದ್ದೀನಿ. ತುಂಬಾ ಚೆನ್ನಾಗಾಗಿದೆ, ಪೇಪರ್ಗಂತೂ ತುಂಬ ಚೆನ್ನಾಗಾಗಿದೆ. ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಇದರ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಮಾಡ್ಬೋದು, ಇದು ಯೂಸ್ ಮಾಡಿ ಉಪಯೋಗ ಪಡ್ಕೊಳ್ಳಿ. ನಿಮ್ಮ ಯಾವುದೇ ಕೃಷಿ ಸಮಸ್ಯೆಗಾಗಿ ನಮ್ಮ ತಂಡವನ್ನು ಸಂಪರ್ಕಿಸಿ ನಾವು ನಿಮ್ಮ ಜಮೀನಿಗೆ ಬಂದು ಅವಲೋಕನ ಮಾಡಿ ಪರಿಹಾರ ನೀಡುತ್ತೇವೆ. ಧನ್ಯವಾದಗಳು.